ಶ್ರಾವಣ ಸೋಮವಾರ ದೇವಸ್ಥಾನ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ. ಪಾಪುಗೆ ಇವತ್ತು ಬೇಗ ಎಬ್ಬಿಸ್ಬಿಟ್ಟಿದ್ದೀನಿ, ಅವನಿಗೆ ನಿದ್ದೆ ಮಬ್ಬಿದೆ. ಇನ್ನು ಇನ್ನೇ ನಿದ್ದೆ ಮೂಡದಿದ್ದಾನ ಅವನು. ನೋಡಿ, ದೇವಸ್ಥಾನ ಬಂತು. ನಾಗಲಿಂಗೇಶ್ವರ ಅಂತ ದೇವಸ್ಥಾನ, ನಮ್ಮ ಮನೆ ಹತ್ರನೇ ಇರೋದು. ತುಂಬ ಹಳೆ ಕಾಲದ್ದು ದೇವಸ್ಥಾನ ಇದು, ತುಂಬ ಚೆನ್ನಾಗಿದೆ. ಇವಾಗ ಕಾಲು ತೊಳ್ಕೊಂಡ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಅರ್ಚನೆಯನ್ನ ಮಾಡ್ತಾ ಇದ್ದಾರೆ. ಎಂಟ್ರನ್ಸ್ಗೆ ನೋಡಿ, ಆಲದ ಮರ ಇದೆ ಇಲ್ಲಿ. ನಾವು ಒಳಗಡೆ ಬರ್ತೀವಲ್ಲ, ಅಲ್ಲೇ ಇದೆ ನೋಡಿ. ಈ ಆಲದ ಮರದಲ್ಲಿ ಗಣೇಶ ಮುಡಿದಾನೆ. ಅದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಮಾಡೋಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಗಣೇಶ. ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಮಾಡಿದರೆ ನೀವು ನೋಡ್ಬೋದಿತ್ತು, ಚೆನ್ನಾಗಿ ಮೂಡಿದೆ ಗಣೇಶ. ಓಕೆ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಹೋಗಿ ಬಂದ್ವಿ, ಪೂಜೆ ಎಲ್ಲ ಮುಗಿತೆ, ಅಲ್ಲಿ ಮುಗೀತು. ಇವಾಗ ಮನೆಗೆ ಬಂದಾಗಿದೆ. ಇವಾಗ ನೆಕ್ಸ್ಟ್ ಕೆಲಸನ ಮಾಡಬೇಕು, ಮನೆ ಕೆಲಸ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೋಬೇಕು. ಪಾಪು ಮಲಗಿದ್ದಾನೆ. ಓಕೆ ಫ್ರೆಂಡ್ಸ್, ಯಾರಾದರೂ ನನ್ನ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ, ವೀಡಿಯೋಸ್ನ ನೋಡ್ತಾ ಇದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ, ಸ್ವಲ್ಪ ಮನೆ ಎಲ್ಲ ಹಾಗೆ ಹೀಗೆ ಬಿಟ್ಟು ಹೋಗಿಬಿಟ್ಟಿದ್ವಿ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಬಟ್ಟೆ ಎಲ್ಲ ಮಡಚೋದಿತ್ತು, ಅದೆಲ್ಲ ಮಡಚಬೇಕು ಇವಾಗ. ತಿಂಡಿ ತಿಂದಿರಲಿಲ್ಲ, ಅದಕ್ಕೆ
ತಿಂಡಿ ತಿಂತಾ ಇದ್ದೀನಿ. ತಿಂಡಿಗೆ ನಾನು ಚಿತ್ರಾನ್ನ ಮಾಡಿದ್ದೆ. ಇವಾಗ ನೋಡಿ ಪಾಪುಗೆ ರಾಗಿ ಸರಿ ಮಾಡಬೇಕಂತ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಹೋಗ್ಬಿಟ್ಟಿದ್ವಲ್ಲ, ಅವನಿಗೇನು ತಿನ್ನಿಸಿರ್ಲಿಲ್ಲ, ಸೊ ಅದಕ್ಕೆ ಇವಾಗ ಬೇಗ ಬೇಗ ಮಾಡ್ತಾ ಇದ್ದೀನಿ. ನಾವು ಈ ರೀತಿ ಮಾಡ್ತೀನಿ ರಾಗಿ ಸರಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ರಾಗಿ ಸರಿ ರೆಡಿ ಆಯಿತು ಪಾಪುಗೆ ತಿನ್ನಲಿಕ್ಕೆ. ಇವಾಗ ಪಾತ್ರೆ ಎಲ್ಲ ಸ್ವಲ್ಪ ಜೋಡಿಸೋದಿತ್ತು, ಜೋಡಿಸ್ತಾ ಇದ್ದೀನಿ. ಅವನು ಮಲಗಿದಾಗೆ ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಆಮೇಲೆ ನನಗೆ. ನೋಡಿ ಫ್ರೆಂಡ್ಸ್, ಪಾಪು ಎದ್ದು ಬಿಟ್ಟಿದ್ದಾನೆ. 10 ನಿಮಿಷನೂ ಆಗಿಲ್ಲ ಮಲ್ಕೊಂಡು, ಆಗ್ಲೇ ಎದ್ದು ಬಿಟ್ಟ. ನನ್ನ ಕೆಲಸನೂ ಹೋಗುದಿಲ್ಲ ಇನ್ನು. ನೋಡಿ ಪಾತ್ರೆ ಹಿಂಗೆ ಇದೆ ಅಲ್ಲ. ಯಾಕೆ ಇಷ್ಟು ಬೇಗ ಎದ್ದಿದ್ದು ನೀನು ಹೇಳು ಪಾತ್ರೆ ತಿಕ್ಕಕ್ಕ? ಇವಾಗ ನಾನು ಪಾಪುಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಊಟಕ್ಕೆ ನಾನು ಕ್ಯಾರೆಟ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಬೇಬಿಗೆ ಫುಡ್ ಯಾವ ಥರ ಊಟ ಮಾಡಿಸ್ಬೇಕು ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ ನಾನಿವಾಗ ಬೀನ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಒಂದು 3 ಬೀನ್ಸ್ ತೊಗೊಂಡಿದ್ದೀನಿ. ಒಂದು 1/2 ಕ್ಯಾರೆಟ್ ಕಟ್ ಮಾಡ್ತೀನಿ. ಬೀನ್ಸ್ ಕ್ಯಾರೆಟ್ ಕಟ್ ಮಾಡಿಬಿಟ್ಟು ಅದರಂಗೆ ಹಾಕಿ ಬೇಬಿಗೆ ಹೆಲ್ದಿ ಫುಡ್ ಇದು. ನೋಡಿ 1 ಸ್ಪೂನಷ್ಟು ತೊಗರಿಬೇಳೆನ ಹಾಕಿದ್ದೀನಿ, ಮತ್ತು ಸ್ವಲ್ಪ ಹೆಸರುಬೇಳೆನ ಹಾಕಿದ್ದೀನಿ. ಹೆಸರುಬೇಳೆ ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಹಾಕಿದ್ದೀನಿ. ಮತ್ತು ಸ್ವಲ್ಪ ರೈಸ್ನ ಹಾಕಿದ್ದೀನಿ. ಕ್ಯಾರೆಟ್, ಬೀನ್ಸ್, ರೈಸ್, ಹೆಸರುಬೇಳೆ, ತೊಗರಿಬೇಳೆ ಇದೆಲ್ಲ ಇವಾಗ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಬೇಕು ಫ್ರೆಂಡ್ಸ್. ಉಪ್ಪು ಹಾಕಿದರೆ ಬೇಗನೆ ಸ್ಮೂತಾಗಿ ಬೆಂದು ಬರುತ್ತೆ. ನೋಡಿ ಇವಾಗ ಕುಕ್ಕರ್ನ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ. ತುಂಬ ಹೆಲ್ದಿ ಫುಡ್ ಇದು ಬೇಬಿಗೆ. ಈ ಥರ ಊಟ ಮಾಡಿಸಿದ್ರೆ ಪಾಪುಗೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಗಿದೆ. ಈ ಥರ ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್. ನೋಡಿ ಈ ಥರ ಸ್ಮೂತಾಗಿ ಚೆನ್ನಾಗಾದರೆ ಆಮೇಲೆ ಅದು ಸ್ಮ್ಯಾಶ್ ಮಾಡಿಬಿಟ್ಟು ಪಾಪುಗೆ ಊಟ ಮಾಡಿ.